ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರವಿ ಅಂತ ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ರವಿ ನಮಸ್ತೆ, ತಮ್ಮ ಸಮಸ್ಯೆ ಹೇಳಿ. ನಮ್ದು ದಾತು ಸ್ವಲ್ಪ ಬಾಕ್ಕಂಡಂಗಿದೆ. ಹಾ ಹಾ, ಅದೇನಾದ್ರು ಸಮಸ್ಯೆನಾ? ಶಿಷ್ಣುನ ಬೀಜಗಳು, ಇದರ ಶಿಷ್ಟು ಬೀಜಗಳನ್ನ ಶಿಷ್ಣು ಊತ ಆಗಿದೆಯಾ? ಊತ ಇಲ್ಲ ಸರ್, ಒಂದ್ ಕಡೆ ಎಡಗಡೆ ಆಗಿದೆ, ಬೆಂಡಾಗಿದೆ. ಹೌದು ಸರ್. ಅದೇ ಅದಕ್ಕೆ ಡೊಂಕಾದ ಶಿಷ್ಣು ಅಥವಾ ಅದನ್ನ ಬೆಂಟ್ ಪೀನಿಸ್ ಅಂತೀವಿ, ಡೊಂಕಾದ ಶಿಷ್ಣು. ಅದು ಏನಾಗಿರುತ್ತೆ ಅಂದರೆ, ಶಿಷ್ಣುವಿನಲ್ಲಿ ಒಳಗಡೆ ಇರತಕ್ಕಂತಹ ನರಮಂಡಲಗಳು ಮತ್ತು ಸ್ನಾಯುಗಳು ಒಂದು ಕಡೆ ಫೈಬ್ರೋಸಿಸ್ ಆಗಿರ್ತದೆ ಅಂದರೆ ನಾರ್ಗಂಟಾಗಿರ್ತದೆ, ಅಥವಾ ಕ್ಯಾಲ್ಸಿಫಿಕೇಶನ್ ಆಗಿರ್ತದೆ ಅಂದರೆ ಕಲ್ಲಾಗ್ಬಿಟ್ಟಿರ್ತದೆ. ಅಂಥ ಸಂದರ್ಭದಲ್ಲಿ ಏನಾಗ್ತದೆ, ನಿಮಿರಿಕೆ ಉಂಟಾದಾಗ ಒಂದು ಕಡೆಯಲ್ಲಿ ಮಾತ್ರ ಸ್ಪಂಜಿ ಟಿಶ್ಯೂ ಇನ್ಫ್ಲೇಟ್ ಆಗುತ್ತೆ, ಎಲ್ಲಿ ಫೈಬ್ರೋಸಿಸ್ ಇರ್ತದೆ ಕ್ಯಾಲ್ಸಿಫಿಕೇಶನ್ ಇರ್ತದೆ ಅಲ್ಲಿ ಡೊಂಕಾಗುತ್ತೆ, ಅಂದರೆ ಆ ಕಡೆಗೆ ಬಾಗುತ್ತೆ. ಇದಕ್ಕೆ ಚಿಕಿತ್ಸೆ ಅಂತಂದರೆ, ನಿಮ್ಮದೇ ರಕ್ತವನ್ನು ತೆಗೆದುಕೊಂಡು ಪ್ಲಾಸ್ಮಾನ, ಪ್ಲ್ಯಾಟ್ಲೆಟ್ ರಿಚ್ ಪ್ಲಾಸ್ಮಾನ, ಎಲ್ಲಿ ಫೈಬ್ರೋಸಿಸ್ ಆಗಿರ್ತದೆ ಅಂದರೆ ಎಲ್ಲಿ ನಾರ್ಗಂಟಾಗಿರ್ತದೆ ಅಥವಾ ಕಲ್ಲಾಗಿರ್ತದೆ ಅಲ್ಲಿಗೆ ಇಂಜೆಕ್ಟ್ ಮಾಡಿ ಆ ಫೈಬ್ರೋಸಿಸ್ನ ಕಟ್ ಮಾಡೋದು, ಅಂದರೆ ಮುರಿದು ಛಿದ್ರ ಮಾಡೋದು. ಅಥವಾ ಕಲ್ಲಾಗಿದ್ದರೆ ಅದನ್ನು ಚುಚ್ಚಿ ಚುಚ್ಚಿ ಅದನ್ನು ಪೀಸ್ ಪೀಸ್ ಮಾಡಿ ಅದನ್ನು ಸರಿಪಡಿಸೋದು. ಜೊತೆಗೆ ಈ ಪೀನೈಲ್ ವೆಯ್ಟ್ಸ್ ಬರ್ತದೆ, ಅಂದರೆ ನಿಮ್ಮ ಶಿಷ್ಟುವಿನ ತುದಿಗೆ ತೂಕಗಳನ್ನು ಕಟ್ಟಿ ಅದನ್ನು ಟ್ರ್ಯಾಕ್ಷನ್ ಹಾಕಿ ಎಳೆದು ಸ್ಟ್ರೈಟ್ ಮಾಡೋದು. ಇದಕ್ಕೆ ಮೂರನೇದು ಜೆಲ್ಕಿಂಗ್ ಡಿವೈಸ್, ಅಂದರೆ ಅದಕ್ಕೆ ವಿಶೇಷವಾಗಿ ತಯಾರಿಸಲ್ಪಟ್ಟಂಥ ದಾರಗಳು ಸಿಗ್ತದೆ, ಪೀನೈಲ್ ಬ್ಯಾಂಡ್ಸ್ ಅಂತ, ಪೀನೈಲ್ ಟ್ರ್ಯಾಕ್ಷನ್ಸ್ ಅಂತ, ಅದನ್ನು ಹಾಕಿ ಎಳೆಯೋದು, ಜೆಲ್ಕಿಂಗ್ ಡಿವೈಸಸ್ ಅಂತ, ಪೀನೈಲ್ ಜೆಲ್ಕಿಂಗ್. ನಾಲ್ಕನೇದು ಪೀನೈಲ್ ಆಯಿಲ್ಸ್ ಸಿಗುತ್ತೆ, ಕೆಲವರು ಹರ್ಬಲ್ ಆಯಿಲ್ಸ್, ಪೀನೈಲ್ ಆಯಿಲ್ ಅಂತ, ಅದನ್ನು ಹಾಕಿ ಮಸಾಜ್ ಮಾಡೋದು. ಯಾವ ಕಡೆ ಡೊಂಕಾಗಿರ್ತದೆ ಅದರ ವಿರುದ್ಧ ದಿಕ್ಕಿನಲ್ಲಿ ಶಿಷ್ಟವನ್ನು ಬಗ್ಗಿಸ್ತಾ ಹೋಗೋದು, ಎಲ್ಲಿ ಫೈಬ್ರೋಸಿಸ್ಸು ಅಥವಾ ಕ್ಯಾಲ್ಸಿಫಿಕೇಶನ್ ಆಗಿರುತ್ತೆ ಅದರ ಮೇಲೆ ಮೃದುವಾಗಿ ಆ ಎಣ್ಣೆ ಹಾಕಿ, ಆಯಿಲ್ ಹಾಕಿ, ಪೀನೈಲ್ ಹಾಕಿ ಅದನ್ನು ಮಸಾಜ್ ಮಾಡಿ ಒಳಗಡೆ ಇರತಕ್ಕಂಥ ಫೈಬ್ರೋಸಿಸ್ನ ಛಿದ್ರ ಛಿದ್ರ ಮಾಡೋದು. ಜೊತೆಗೆ ಐದನೇದು ಅಂತಂದರೆ, ಈ ಫೈಬ್ರೋಲೈಟಿಕ್ ಏಜೆಂಟ್ಸ್ ಕೆಲವಾರು ಇಂಜೆಕ್ಷನ್ಸ್ ಬರ್ತದೆ, ವಿಶೇಷವಾದ ಚುಚ್ಚುಮದ್ದುಗಳು, ಅದನ್ನು ಎಲ್ಲಿ ಫೈಬ್ರೋಸಿಸ್ ಆಗಿದೆಯೋ ಅಲ್ಲಿಗೆ ಚುಚ್ಚಿ ಒಳಗಡೆ ಆಗಿರತಕ್ಕಂಥ ನಾರ್ಗಂಟನ್ನ ಬಿಡಿಸೋದು. ಇವ್ಯಾವುದಕ್ಕೂ ಜಗ್ದೇ ಇದ್ದರೆ ಸಣ್ಣ ಶಸ್ತ್ರಚಿಕಿತ್ಸೆ ಮಾಡಿ ಎಲ್ಲಿ ನಿಮಗೆ ಫೈಬ್ರೋಸಿಸ್ ಆಗಿದೆ ಅದನ್ನು ಶಸ್ತ್ರಚಿಕಿತ್ಸೆ ಮುಖಾಂತರ ಸರಿಪಡಿಸೋದು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ.